ಸಿನಿಮಾ ಗೌಡ್ ಹುಡ್ಗಿ ಭೂಮಿಕಾ. ಹಾವು ಅಂದ್ರೆ ಸಾಕು, ಜನ ಬೆಚ್ಚ ಬೀಳ್ತಾರೆ. ದೊಪ್ಪನೆ ಎಡೆ ಎತ್ತಿ ನಿಲ್ಲೋ ಹಾವು ಕನಸಲ್ಲಿ ಕಂಡ್ರು ತಬ್ಬಿಬ್ಬಾಗಿ ಬಿಡ್ತೀವಿ. ಅಂಥದ್ರಲ್ಲಿ ಇಲ್ಲೊಂದು ದೇಶದಲ್ಲಿ ನಾವು ಕೋಳಿ ಮೇಕೆ ಸಾಕದಂತೆ ಜನ ಹಾವು ಸಾಕ್ತಿದ್ದಾರೆ. ಲಕ್ಷ ಲಕ್ಷ ಹಾವನ್ನ ಜನ ಹೂವಿನಂತೆ ಹಿಡಿದು ಮುದ್ದಿಸ್ತಾರೆ. ಯಪ್ಪ, ಹಾವನ್ನ ಮುದ್ಸೋದ ಅಂತ ಹೋಹಾರ್ಬೇಡಿ, ಇದು ನಿಜಾನೇ. ಅದರ ಸಣ್ಣ ಜಲಕ್ ತೋರಿಸ್ತೀನಿ ನೋಡಿ. ಅನ್ಕೋತಿದ್ದೀರೇನೋ. ಹೌದು, ಅಲ್ಲಿನ ಜನರು ಅದ್ಯಾವ್ದೇ ಹಾವನ್ ಕಂಡ್ರು ಅಲ್ಲಿನ ಜನರಿಗೆ ಭಯ ತೀರಾ ಕಡಿಮೆ. ಸಾಕಷ್ಟು ಚೀನಿಯರ ಇಷ್ಟವಾದ ಮಾಂಸವೇ ಈ ಹಾವಿನ ಮಾಂಸ. ಜೊತೆಗೆ ಅವರ ಆದಾಯವು ಕೂಡ ಆ ಹಾವೇ ಆಗಿರುತ್ತೆ. ಅನ್ನೋ ಗ್ರಾಮದಲ್ಲಿ ಜನರಿಗಿಂತ ಹೆಚ್ಚು ಹಾವುಗಳೇ ಕಾಣಿಸುತ್ತೆ. ಅದಕ್ಕೆ ಮುಖ್ಯ ಕಾರಣ ಅಲ್ಲಿನ ಬಹುಪಾಲು ಜನ ಹಾವಿನ ಕೃಷಿ ಮಾಡ್ತಾರೆ. ಹಾವಿನ ಕೃಷಿನ ಅಂತ ಅಚ್ಚರಿ ಪಡಬೇಡಿ. ಹೌದು, ಅಲ್ಲಿನ ಜನ ಲಕ್ಷ ಲಕ್ಷ ಹಾವು ಸಾಕ್ತಾರೆ, ಕೋಟಿ ಕೋಟಿ ಹಣ ಗಳಿಸ್ತಾರೆ. ಹಾವಿಗಾಗಿ ಮಾಡೋ ಗೂಡು, ಹಾವಿನ ಕಡತದಿಂದ ತಮ್ಮನ್ನ ರಕ್ಷಿಸ್ಕೊಳ್ಳೋದಕ್ಕೆ ಅವರು ಮಾಡೋ ತಂತ್ರ ನೀವೇ ನೋಡಿ.
ವಿಷ ಸರ್ಪಗಳೇ ತುಂಬಿರುತ್ತೆ. ಒಂದೊಂದು ಹಾವಿಗೂ ಒಂದೊಂದು ರೂಮನ್ನ ನಿರ್ಮಿಸ್ತಾರೆ. ಹಾವಿನ ಮಿಲನ ಕ್ರಿಯೆಗಾಗಿ ಮಾತ್ರ ಕೆಲವೊಮ್ಮೆ ಒಂದು ಗೂಡಲ್ಲಿ ಗಂಡು ಹೆಣ್ಣು ಹಾವಿನ ಬಿಡಲಾಗುತ್ತೆ. ಇನ್ನು ಹಾವಿನ ಇಷ್ಟ ಆಹಾರವಾದ ಇಲಿ ಮತ್ತು ಕಾಪಿಗಳನ್ನ ಹಿಡಿದು ಹಾವಿಗೆ ಕೊಡಲಾಗುತ್ತೆ. ಹಾವು ಮೊಟ್ಟೆ ಇಟ್ಟ ಕೂಡ್ಲೇ ಆ ಮೊಟ್ಟೆಯನ್ನ ಜಾಗೃತಿಯಿಂದ ತೆಗೆದು ಅದನ್ನ ತಾಯಿಯ ಹಾವಿನ ಕಾವಿಗಾಗಿ ಇಡಲಾಗುತ್ತೆ. ಸುಮಾರು 20 ದಿವಸಗಳ ಕಾವು ಕೂಡಿಸಿದ ಬಳಿಕ ಮರಿ ಹಾವನ್ನ ಬೇರೆಡೆಗೆ ಸಾಗಿಸಿ ಜೋಪಾನ ಮಾಡಲಾಗುತ್ತೆ. ಹಾವಿನ ಮೇರೆಗೆ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗ ಬಾರದ ಹಾಗೆ ಜಾಗೃತಿ ವಹಿಸಲಾಗುತ್ತೆ. ಕಾರಣ ಹಾವಿಗೆ ರೋಗ ಬಂದ್ರೆ ಅದಕ್ಕೆ ಮದ್ದಿಲ್ಲ, ಹಾಗಾಗಿ ಬಹಳ ಕೇರ್ ಮಾಡಲಾಗುತ್ತೆ. ಇನ್ನು ಈ ಹಾವಿನ ಸಾಕುವ ಜನ ಹಾವಿನ ದಷ್ಟಪುಷ್ಟವಾಗಿ ಸಾಕಿದ ಬಳಿಕ ಮಾಂಸದ ಅಂಗಡಿಗೆ ಮಾರಾಟ ಮಾಡ್ತಾರೆ. ಚೀನಾದಲ್ಲಿ ಹಾವಿಗೆ ಹೆಚ್ಚು ಬೇಡಿಕೆ ಇರುವುದರಿಂದ ಹಾವಿನ ಸೈಜ್ ಆಧಾರದಲ್ಲಿ ಆದಾಯಗಳು ಕೌಂಟ್ ಆಗುತ್ತೆ. ಒಟ್ಟಾರೆ ಹಾವನ್ನು ಸಾಕು ಜನ ಇದ್ದಾರೆ ಅನ್ನೋದೇ ಅಚ್ಚರಿ. ಅಬ್ಬಬ್ಬಾ, ನೋಡಿದ್ರೇನೆ ಮೈ ಜುಮ್ ಅನ್ಸುತ್ತೆ ಅಲ್ವಾ? ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.
ಕಾರ್ಯಕ್ರಮಕ್ಕೆ ಸ್ವಾಗತ.